ನಳಿನ್ ಕುಮಾರ್ ಕಟೀಲ್ ಮಾತನಾಡ್ತಾ ಇದ್ದಾರೆ, ನೋಡೋಣ. ಎಲ್ಲ ರಾಜಕೀಯ ಪಾರ್ಟಿಗಳು ಅಭ್ಯರ್ಥಿಗಳ ಘೋಷಣೆಯಿಂದ ಪ್ರಾರಂಭ ಆಗಿದೆ. ಕಳೆದ ಡಿಸೆಂಬರ್ ತಿಂಗಳಿಂದ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳ ಬಿಡುಗಡೆ ಮಾಡ್ತೀವಿ ಹೇಳ್ತಾ ಬಹಳ ಕಷ್ಟದಿಂದ ಇವತ್ತು ಹೊರಗೆ ತಂದು ಇವತ್ತು ಕೆಲವು ಘೋಷಣೆಗಳನ್ನು ಮಾಡುವುದರ ಮುಖಾಂತರ ಎರಡು ಹಂತದಲ್ಲಿ ತಮ್ಮ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದ್ದಾರೆ. ಗಜಪ್ರಸವ ಆಗಿದೆ. ಇನ್ನು 16 ಕಡೆ ಕಾದು ಕೂತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ಮದು ಕಾರ್ಯಕರ್ತರ ಆಧಾರಿತವಾಗಿರತಕ್ಕಂಥ ಪಾರ್ಟಿ, ಪ್ರಜಾಪ್ರಭುತ್ವ ಆಧಾರದಲ್ಲಿ ನಮ್ಮ ಸಂಘಟನೆ ಮತ್ತು ಚುನಾವಣೆಯನ್ನು ಎದುರಿಸೋಣ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ 3 ವರ್ಷಕ್ಕೊಂದು ಸಾರಿ ನಮ್ಮ ಸದಸ್ಯತನ ಅಭಿಯಾನ, ಪದಾಧಿಕಾರಿಗಳ ಆಯ್ಕೆ, ಅಧ್ಯಕ್ಷರ ಆಯ್ಕೆ, ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತದೆ. ಆ ಕಾರ್ಯಕರ್ತರಿಗೆ ಗೌರವ ಕೊಡಬೇಕು ಅನ್ನುವ ಕಾರಣದಿಂದ ಈ ಬಾರಿಯ ಚುನಾವಣೆಯ ಪ್ರಕ್ರಿಯೆಯನ್ನು 31 ತಾರೀಕು ನಾವು ಪ್ರಾರಂಭ ಮಾಡಿದ್ದೆವು. ನಮ್ಮ ಶಕ್ತಿ ಕೇಂದ್ರ ಭೂತಿನ ಪ್ರಮುಖರ ಜೊತೆ ಅವರ ಅಭಿಪ್ರಾಯ ಸಂಗ್ರಹವನ್ನು ಚುನಾವಣೆಯ ಮುಖಾಂತರ ಮಾಡಿ ಆ ಅಭಿಪ್ರಾಯ ಸಂಗ್ರಹದಲ್ಲಿ ಬಂದಿರತಕ್ಕಂಥ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ 10 ದಿನಗಳ ಪ್ರಕ್ರಿಯೆಯಲ್ಲಿ ನಮ್ಮ 212 ಅಭ್ಯರ್ಥಿಗಳ ಘೋಷಣೆ ಮಾಡುವುದರ ಮುಖಾಂತರ 10 ದಿನಗಳ ತಯಾರಿಯಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ 212 ಅಭ್ಯರ್ಥಿಗಳ ಘೋಷಣೆಗಳಾಗಿದ್ದಾವೆ. ಮತಗಟ್ಟೆಯ ಕಾರ್ಯಕರ್ತರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗಿನ ಅಭಿಪ್ರಾಯ ಸಂಗ್ರಹದ ಮುಖೇನ ಸಮರ್ಥವಾಗಿರತಕ್ಕಂಥ 212 ಜನ ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡಿದ್ದೇವೆ. ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸುಮಾರು 60 ಜನ ಅಭ್ಯರ್ಥಿಗಳ ಹೊಸ ಮುಖಗಳನ್ನು ತರುವುದರ ಮುಖಾಂತರ ವೈದ್ಯರುಗಳನ್ನ, ಐಎಎಸ್ ಅಧಿಕಾರಿಗಳನ್ನ, ಐಪಿಎಸ್ ಅಧಿಕಾರಿಗಳನ್ನ ಹೊಂದಿರುವ ತಂಡವನ್ನು ಕೊಟ್ಟಿದ್ದೇವೆ. ಜೊತೆಗೆ 16 ವರ್ಷಗಳ ಕಾಲ ಪಾರ್ಟಿಯ ಕಾರ್ಯವನ್ನ ಮಾಡ್ತಾ ಬಂದಿರತಕ್ಕಂತಹ ರಾಷ್ಟ್ರ ವಿಚಾರಧಾರೆಯ ಮುಖಾಂತರ ಪಾರ್ಟಿಯನ್ನ ಕಟ್ಟಿ ಬೆಳೆಸಿರ್ತಕ್ಕಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂತಹ ಬಹಳ ವರ್ಷಗಳ ಪಾರ್ಟಿಯ ಸಂಬಂಧದ ಜೊತೆಗೆ ಬೆಳೆದಿರತಕ್ಕಂತಹ ಕಡು ಬಡತನದ ಕುಟುಂಬದಿಂದ ಬಂದಿರತಕ್ಕಂತಹ ಭಾಗೀರಥಿ ಮುರಳಿ ಅನ್ನುವಂತಹ ಅಭ್ಯರ್ಥಿಯಿಂದ ಹಿಡಿದು ನಿರಂತರವಾಗಿ ಪೂರ್ಣಾವಧಿಯಾಗಿ ಕಾರ್ಯಕರ್ತನಾಗಿ ಬೆಳೆದು ಸಂಘಟನೆಗೋಸ್ಕರ ಜೀವನವನ್ನು ಸಮರ್ಪಣೆ ಮಾಡಿರ್ತಕ್ಕಂತಹ ಗುರುರಾಜ್ ಇರಬಹುದು, ಈಶ್ವರ್ ಸಿಂಗ್ ಠಾಕೂರ್ ಅಂತಹ ಕಾರ್ಯಕರ್ತರನ್ನೂ ಗುರುತಿಸಿ ನಾವು ಅವಕಾಶಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಯುವಕರ ತಂಡ, ವಿದ್ಯಾವಂತರ ತಂಡ, ಸಾಮಾಜಿಕ ಕಳಕಳಿಯಿರತಕ್ಕಂತಹ ಸಾಮಾಜಿಕ ಕಾರ್ಯಕರ್ತರ ತಂಡ, ಪಾರ್ಟಿಯ ಕಾರ್ಯವನ್ನು ಮಾಡ್ತಾ ಬಂದಿರತಕ್ಕಂಥ ಕಾರ್ಯಕರ್ತರ ತಂಡ, ಹೀಗೆ ಎಲ್ಲವನ್ನ ಗುರುತಿಸಿಕೊಂಡು ಈ ಬಾರಿ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಅದರಲ್ಲಿ ಸುಮಾರು 9 ಜನ ವೈದ್ಯರು, ಒಬ್ಬರು ಐಎಎಸ್, ಒಬ್ಬರು ಐಪಿಎಸ್, 52 ಜನ ಮೊದಲ ಬಾರಿಗೆ ಚುನಾವಣೆಯನ್ನು ಸ್ಪರ್ಧಿಸೋರು, ಮಹಿಳೆಯರು, ಹೀಗೆ ಎಲ್ಲವನ್ನ ಗುರುತಿಸಿಕೊಂಡು ಮುಂದಿನ ಕರ್ನಾಟಕದ ಅಭಿವೃದ್ಧಿಯ ಸಾಕಾರದಿಂದ ಹೊಸ ಟೀಮಿನ ರಚನೆಯಾಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮೋದಿ ಪರವಾಗಿರ್ತಕ್ಕಂಥ ಅಲೆ ಇದೆ.
ದೇಶದಲ್ಲಿ ಮೋದಿಯವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಮೋದಿ ನೇತೃತ್ವದ ಸರ್ಕಾರ 2014 ಇವತ್ತಿನವರೆಗೆ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು, ಜಗತ್ತಿನ ಎತ್ತರಕ್ಕೆ ಭಾರತವನ್ನು ಕೊಂಡೊಯ್ದಿರತಕ್ಕಂಥ ಅವರ ಸಂಕಲ್ಪಗಳು, ಅವರ ನಿರಂತರವಾಗಿರ್ತಕ್ಕಂಥ ಪರಿಶ್ರಮವನ್ನು ಕರ್ನಾಟಕದ ಜನ ಒಪ್ಪಿದ್ದಾರೆ. ಅದರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪರ ಕಾರ್ಯಶೈಲಿಗಳು, ಅವರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು, ಬೊಮ್ಮಾಯಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು, ನಮ್ಮ ಡಬಲ್ ಇಂಜಿನ್ ಸರ್ಕಾರದ ಕಾರ್ಯಗಳನ್ನು ಜನ ಒಪ್ಪಿದ್ದಾರೆ. ಇವತ್ತು ಅತಿ ಹೆಚ್ಚು ಫಲಾನುಭವಿಗಳು, ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಬೂತಿನಲ್ಲಿ 10 ಫಲಾನುಭವಿಗಳನ್ನು ಹೊಂದಿರತಕ್ಕಂಥ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡೋದಕ್ಕೆ ಸಿದ್ಧರಿದ್ದಾರೆ. ಹಾಗೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಎದ್ದು ನಿಂತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ಆಧಾರದಲ್ಲಿ ಸಾಮಾಜಿಕ ಸಮತೋಲನವನ್ನು ಕಾಯುವಂಥ ಕೆಲಸವನ್ನು ನಮ್ಮ ಪಾರ್ಟಿ ಮಾಡಿದೆ. ಎಲ್ಲ ಸಮುದಾಯಗಳಿಗೆ, 34 ಹಿಂದುಳಿದ ವರ್ಗದವರು, 34 ಪರಿಶಿಷ್ಟ ಜಾತಿಯವರು, 17 ಪರಿಶಿಷ್ಟ ಪಂಗಡದವರು, 126 ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅವಕಾಶಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಬಡ ಕುಟುಂಬದಿಂದ ಬಂದಿರತಕ್ಕಂತಹ, ಯಾವುದೇ ಚುನಾವಣೆಯನ್ನು ಎದುರಿಸಲಿಕ್ಕೆ ಅಸಮರ್ಥರಾಗಿರ್ತಕ್ಕಂಥವರಿಗೆ ಅವಕಾಶಗಳನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ. ಹಾಗಾಗಿ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ನಮ್ಮ ಪಾರ್ಟಿ ಕಾರ್ಯಕರ್ತರಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.